शुद्ध आत्म ने निमगे स्वागत ಪ್ರೈಸ್ ದಿ ಲಾರ್ಡ್ ಪ್ರಿಯ ದೇವಜನರೇ ಯೇಸುಕ್ರಿಸ್ತನ ಮಧುರವುಳ್ಳಂತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ಈ ಬೆಳಗಿನ ಸಮಯದಲ್ಲಿ ವಂದನೆಗಳು ಕಳೆದ ನಾವು ಅನೇಕ ದಿನಗಳಿಂದ ವರಗಳನ್ನು ಕುರಿತು ನಾವು ಧ್ಯಾನಿಸಿಕೊಂಡು ಬರ್ತಾ ಇದ್ದೆವು ಬಟ್ ಇವತ್ತಿಂದ ನಾವು ಧ್ಯಾನಿಸುವಂತ ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯ ಏನಂತಂದ್ರೆ ದ ಸಿಂಬಲ್ ಆಫ್ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಚಿಹ್ನೆಗಳನ್ನು ಕುರಿತು ನಾವು ನೋಡೋಣ ನೋಡ್ರಿ ಅನೇಕ ಪವಿತ್ರಾತ್ಮನಿಗೆ ಅನೇಕ ಚಿಹ್ನೆಗಳು ಸತ್ಯವೇದದಲ್ಲಿದೆ ಹೊಸ ಒಡಂಬಡಿಕೆಯಲ್ಲಿ ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಸಹ ನಾವು ನೋಡ್ಬೋದು ಸೊ ನಾವು ಇದ್ರ ಒಂದು ವೇಳೆ ನಾವು ಈ ಕಾರ್ಯಗಳನ್ನು ತಿಳಿಯೋದಕ್ಕೊಳ್ಳೋದ್ರ ಮುಖಾಂತರ ಖಂಡಿತವಾಗ್ಲೂ ಪವಿತ್ರಾತ್ಮನ ಬಗ್ಗೆ ಇನ್ನೂ ಸಹ ನಮಗೆ ಸ್ವಲ್ಪ ಕ್ಲಿಯರೆನ್ಸ್ ಬಂದು ಸಿಗುತ್ತೆ ಅದು ಮಾತ್ರವಲ್ಲದೆ ಈ ಚಿಹ್ನೆಗಳೆಲ್ಲ ಈ ಸಿಂಬಲ್ಸ್ಗಳೆಲ್ಲ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಪವಿತ್ರಾತ್ಮನ ಗುರುತುಗಳು ಅಂದರೆ ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಇದು ಪವಿತ್ರಾತ್ಮನ ಗುಣಗಳು ಆತನ ಸ್ವಭಾವ ಮತ್ತು ಆತನ ಕ್ರಿಯೆಗಳು ಆತನ ಕಾರ್ಯಗಳು ಇದನ್ನೆಲ್ಲ ಕುರಿತು ಬಂದು ಹೇಳಲ್ಪಟ್ಟಿದೆ ಆಮೇಲೆ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಏನಂತಂದ್ರೆ ಫೈರ್ ಅಂತ ಹೇಳಬೇಕಾದ್ರೆ ಪರಿಶುದ್ಧಾತ್ಮನಂದ್ರೆ ನಾವು ಫೈರ್ ಅಂತ ನಾವು ತಿಳ್ಕೊಂಡಿದ್ದೀವಿ ಬಟ್ ಪರಿಶುದ್ಧಾತ್ಮನ ಫೈರ್ ಅಲ್ಲ ನೆಕ್ಸ್ಟ್ ಪವಿತ್ರಾತ್ಮನಂದ್ರೆ ನಾವು ಏನೋ ಪಾರಿವಾಳ ಅಂತ ಫಸ್ಟ್ ನಮ್ಮ ಮೇಜರ್ ಆಗಿ ನಾವು ನೆನಪರೋದು ಬನ್ನಿ ಇವತ್ತು ಅದನ್ನು ನಾವು ಕುರಿತು ಮೊದಲನೇದಾಗಿ ನಾವು ನೋಡುವಂಥದ್ದು ಒಂದೊಂದಾಗಿ ಅದನ್ನು ಕುರಿತು ಕಲಿಯೋಣ ಯಾಕಂದರೆ ಕೆಲವೊಂದು ಪವಿತ್ರಾತ್ಮನಿಗೆ ಫೈರ್ ಅಂತ ಹೇಳ್ತಾರೆ ನಂತರ ಪಾರಿವಾಳ ಅಂತ ಡವ್ ಅಂತ ಅದ್ರ ನಂತರ ಬಂದು ಪವಿತ್ರಾತ್ಮನಿಗೆ ಆಯಿಲ್ ಅಂತ ಅನಾಯಿಂಟಿಂಗು ಅದಾದಮೇಲೆ ನಂತರ ವಾಟರ್ ಎಷ್ಟೊಂದು ಕಾರ್ಯಗಳಿದೆ ಬಟ್ ಇವತ್ತು ನಾವು ಮೊದಲಿನಿಂದ ಒಂದೊಂದಾಗಿ ಅದನ್ನು ಸ್ವಲ್ಪ ನಾವು ಕುರಿತು ಅದನ್ನು ಕಲಿಯೋಣ ನಾವು ಈ ದಿನದಲ್ಲಿ ಮೊದಲನೇದಾಗಿ ನಾನು ಮಾತಾಡ್ತಿರುವ ಕಾರ್ಯ ಏನಂತಂದರೆ ಪಾರಿವಾಳ ಡವ್ ಬಗ್ಗೆ ಈ ಸ್ಥಳದಲ್ಲಿ ನೋಡ್ತಾ ಇರೋದು ಸೊ ಒಂದು ಕಾರ್ಯ ನೀವು ತಿಳಿದಿರಬೇಕು ನಾವು ಪಾರಿವಾಳ ಅಂತ ಹೇಳೋದಾದರೆ ಪವಿತ್ರಾತ್ಮನು ಪಾರಿವಾಳವಾಳ ಅಲ್ಲ ಬಟ್ ಪವಿತ್ರಾತ್ಮನಿಗೆ ಈ ಸ್ಥಳದಲ್ಲಿ ಪಾರಿವಾಳಕ್ಕೆ ಬಂದು ಏನು ಮಾಡ್ತಾ ಇದೆ ಅದೊಂದು ಗುರುತಾಗಿ ಬಂದು ಕೊಡಲ್ಪಟ್ಟಿದೆ ಸೊ ನಾವು ತಿಳಿದಿರಬೇಕು ನೋಡ್ರಿ ಪಾರಿವಾಳ ಅನ್ನೋದು ಅದೊಂದು ಪ್ರೀತಿಯ ಒಂದು ಸಂಕೇತ ಇಲ್ಲಂತೇಳಿದ್ರೆ ಆ ಸ್ಥಳದಲ್ಲಿ ಒಂದು ಪರಿಶುದ್ಧತೆಯ ಒಂದು ಸಂಕೇತ ಆಮೇನ್ ಇಲ್ಲಂತೇಳಿದ್ರೆ ಒಂದು ನಿಷ್ಕಪಟತ್ವದ ಒಂದು ಸಂಕೇತ ಅದು ಆಮೇನ್ ಇಲ್ಲಾಂದ್ರೆ ನೆಕ್ಸ್ಟು ನಾವು ಒಂದು ಭರವಸೆಯ ಸಂಕೇತ ಇಲ್ಲಂತೇಳಿದ್ರೆ ಇನ್ನೊಂದು ಫೇತ್ಫುಲ್ ನಂಬಿಗಸ್ತಿಕೆ ಒಂದು ಗುರುತು ಇದೆಲ್ಲ ಸೊ ಅದಕ್ಕೋಸ್ಕರ ಪವಿತ್ರಾತ್ಮನ ಕುರಿತು ಈ ಸ್ಥಳದಲ್ಲಿ ಬಂದು ಈ ಪಾರಿವಾಳನ ಕುರಿತು ಬಂದು ತೋರಿಸಲ್ಪಟ್ಟಿದೆ ಒಂದು ವಾಕ್ಯನ ನೀವು ನನ್ನ ಜೊತೆಯಲ್ಲಿ ತೆಗೆದುಕೊಳ್ಬೇಕಂತ ನಾನು ಈ ಸ್ಥಳದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತಾಯ ಬರೆದ ಸುವಾರ್ತೆ 3:16 ಈ ರೀತಿಯಾಗಿ ಹೇಳ್ತಾ ಇದೆ 4 ಸುವಾರ್ತೆಗಳಲ್ಲೂ ಸಹ ಯೇಸುಸ್ವಾಮಿ ದೀಕ್ಷಾಸ್ಥಾನ ತೆಗೆದು ಆತನು ದಡಯೇರಿ ಬರಬೇಕಾದ್ರೆ ಆಮೇನ್ ಇದರಲ್ಲಿ ಯೋಹಾನದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ ಬೇರೆ 3 ಸುವಾರ್ತೆಗಳಲ್ಲೂ ಯೇಸುಸ್ವಾಮಿ ಆ ಸ್ಥಳದಲ್ಲಿ ದಡ ಏರಿ ಬರಬೇಕಾದ್ರೆ ನನ್ನ ಜೊತೆಯಲ್ಲಿ ಈ ವಾಕ್ಯನ ತೆಗಿರಿ ನೀವು ಯೇಸು ಸ್ನಾನ ಮಾಡಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು ಹಾಲೆಲೂಯ ಯಾವಾಗ ಯೇಸುಸ್ವಾಮಿ ದೀಕ್ಷಾಸ್ನಾನ ತೆಗೆದು ಆ ಸ್ಥಳದಲ್ಲಿ ಆತನು ದಡಯೇರಿ ಬಂದರು ಆ ಸಮಯದಲ್ಲಿ ಪರಿಶುದ್ಧಾತ್ಮನು ಪಾರಿವಾಳದ ಹಾಗೆ ಬಂದು ಎಳೆದುಬಿಟ್ಟು ಬಂದರು ಬಟ್ ಪಾರಿವಾಳ ಅಲ್ಲ ಪವಿತ್ರಾತ್ಮನು ಒಂದು ತಿಳಿದಿರಬೇಕು ದೇವ ಜನಗಳೇ ನಾನಾಗಲೇ ಹೇಳಿದೆ ಪಾರಿವಾಳ ಅನ್ನೋದು ಅದೊಂದು ಪ್ರೀತಿಯ ಸಂಕೇತ ಶುದ್ಧತೆಯ ಪರಿಶುದ್ಧತೆಯ ಒಂದು ಸಂಕೇತ ಅಂತ ಹೇಳಿದೆ ಸೊ ಪವಿತ್ರಾತ್ಮನು ಯಾವಾಗ ಬಂದು ಆ ಸ್ಥಳದಲ್ಲಿ ಯೇಸುವಿನ ಮೇಲೆ ಇಳಿದುಬಿಟ್ಟು ಬಂದರು ಇದೇನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನಮಗೆ ನೋಡ್ರಿ ಪವಿತ್ರಾತ್ಮನ ಇಳಿದು ಬರುವಂಥ ಯೇಸುವಿನ ಮೇಲೆ ಇಳಿದು ಬರುವಂಥ ಸಮಯದಲ್ಲಿ ಆತನ ಸಮಯ ನೋಡ್ರಿ ಅದೇ ಸಮಯದಲ್ಲಿ ಒಂದು ಶಬ್ದ ಆತನಿಗೆ ಕೇಳಲ್ಪಟ್ಟು ಎಲ್ಲರೂ ಬಂದು ಕೇಳಿದ್ರು ಕಾರಣ ಏನಂತಂದ್ರೆ ಆತನಿಗೆ ಯೇಸುಸ್ವಾಮಿಗೆ ಆತನ ತಂದೆಯಾದ ದೇವರು ಮಾಡಬೇಕಾಗಿರುವಂತಹ ಕಾರ್ಯಗಳನ್ನ ಕುರಿತು ಹಾಲೆಲೂಯ ಅದಕ್ಕೋಸ್ಕರ ಅದು ಮಾತ್ರವಲ್ಲದೆ ಪವಿತ್ರಾತ್ಮನ ಜೊತೆಯಲ್ಲಿದ್ದು ಮಾಡಬೇಕಾಗಿರೋ ಕಾರ್ಯಗಳನ್ನ ಕುರಿತು ಆ ಸ್ಥಳದಲ್ಲಿ ಮೊದಲನೇದಾಗಿ ತಂದೆಯಾದ ದೇವರು ಪ್ರೂವ್ ಮಾಡಿ ಬಂದು ತೋರಿಸಿದ್ರು ಪವಿತ್ರಾತ್ಮನು ಬಂದು ತೋರಿಸಿದ್ರು ಹಾಲೆಲೂಯ ಆಮೇ ದೇವ ಜನಗಳೇ ನಾವು ಸಹ ಯಾವಾಗ ನಾವು ದೀಕ್ಷಾಸ್ನಾನ ತೆಗೆದುಕೊಂಡು ದೇವರ ನಾವು ಮಕ್ಕಳಾಗಿ ಬದಲಾಗ್ತೀವೋ ಆ ಸಮಯದಲ್ಲಿ ನಮಗೂ ಸಹ ಆಕಾಶ ತೆರೆಯಲ್ಪಡೋದು ಮಾತ್ರವಲ್ಲದೆ ಪವಿತ್ರಾತ್ಮನನ್ನ ನಾವು ಹೊಂದಿಕೊಳ್ಳುವರಾಗಿದ್ದೀವಿ ಹಾಲೆಲೂಯ ಆಮೇನ್ ದೇವ ಜನಗಳೇ ಕಾರಣ ಏನಂತಂದ್ರೆ
ಅಂದ್ರೆ ಆ ಸ್ಥಳದಿಂದ ಪವಿತ್ರಾತ್ಮನು ನಮ್ಮನ್ನ ಪರಿಶುದ್ಧತೆಗೆ ನಡೆಸುವಾತನು, ಒಳ್ಳೆಯ ಕಾರ್ಯಗಳಿಗೆ ನಮ್ಮನ್ನ ನಡೆಸುವಾತನು, ಒಳ್ಳೆಯ ಸ್ವಭಾವಗಳಿಗೆ ನಮ್ಮನ್ನ ನಡೆಸುವಾತನು, ಒಳ್ಳೆಯದಕ್ಕೋಸ್ಕರ ನಮ್ಮನ್ನ ನಡೆಸುವಾತನು. ಹಾಲೆಲೂಯ, ಆಮೇನ್. ಸೋ ದೇವ ಜನಗಳೇ ಒಂದು ತಿಳಿದಿರಬೇಕು, ಪಾರಿವಾಳ ಅಂದ ಕೂಡಲೇ ಪಾರಿವಾಳನ್ನ ಪವಿತ್ರಾತ್ಮನಿಗೆ ಏನಕ್ಕೆ ಹೋಲಿಕೆ ಮಾಡಿದರು ಅಂತ ಹೇಳಿದ್ರೆ ಅದೊಂದು ನಿಷ್ಕಪಟವಾಗಿರೋದು. ಯೇಸು ಸ್ವಾಮಿ ನೋಡ್ರಿ, ಪವಿತ್ರಾತ್ಮನು ನಿಷ್ಕಪಟವಾದ ಆತನು. ಆಮೇನ್, ಹಾಲೆಲೂಯ. ಪವಿತ್ರಾತ್ಮನು ಬಹಳ ಶುದ್ಧ ಉಳ್ಳ ಆತನು. ಪವಿತ್ರಾತ್ಮನು ಯಾವುದೇ ರೀತಿ ಆತನ ಜೊತೆಯಲ್ಲಿ ತಪ್ಪುಗಳಿಲ್ಲ, ಪವಿತ್ರಾತ್ಮನಲ್ಲಿ ಯಾವುದೇ ಅಶುದ್ಧಗಳು ಇಲ್ಲ. ನೀವು ಯಾವುದನ್ನು ಸಹ ಕಂಡುಹಿಡಲಿಕ್ಕಾಗ್ಲೂ ಆಗೋದಿಲ್ಲ. ಇನ್ನೊಂದು ವಾಕ್ಯನ ನೋಡ್ರಿ, ಮತ್ತಾಯ 10:16 ವಾಕ್ಯ ಹೇಳ್ತಾ ಇದೆ. ಯೇಸು ಸ್ವಾಮಿ ಹೇಳಿದ್ರು, ನೀವು ಸರ್ಪಗಳಂತೆ ಜಾಣರಾಗಿರ್ರಿ, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ರಿ. ಆಮೇನ್, ಹಾಲೆಲೂಯ. ನೋಡ್ರಿ, ಪವಿತ್ರಾತ್ಮನಲ್ಲಿ ಯಾವುದೇ ರೀತಿಯ ನಿಷ್ಕಪಟ ತನ ಬಂದು ಇದೆ ಹೊರತು ಆತನ ಒಳಗಡೆ ಕಪಟ ಅನ್ನೋದೇ ತುಂಬಿಲ್ಲ. ಯಾಕಂದ್ರೆ ಪಾರಿವಾಳ ತೆಗೆದುಕೊಳ್ಳೋದಾದ್ರೆ ಅದು ನಿಷ್ಕಪಟವಾದಂಥದ್ದು. ಸೊ ಅದೇ ರೀತಿಯಾಗಿ ಪವಿತ್ರಾತ್ಮನು ನಿಷ್ಕಪಟವಾಗಿರುವ ಆತನು. ಯಾವುದೇ ರೀತಿಯ ಕಪಟ, ಯಾವುದೇ ರೀತಿಯ ಕೆಟ್ಟದ್ದು, ಯಾವುದೇ ರೀತಿಯ ಅಶುದ್ಧಗಳನ್ನು ನೀವು ಪವಿತ್ರಾತ್ಮನ ಜೊತೆಯಲ್ಲಿ ಬಂದು ನೋಡ್ಲಿಕ್ಕೆ ಆಗೋದಿಲ್ಲ. ದೇವ ಜನರೇ, ಹಳೇ ನೋಡ್ರಿ, ನಾವು ನೋಡ್ತಾ ಇದೀವಿ ಏನಂತಂದ್ರೆ, ಯೇಸು ಸ್ವಾಮಿಗೆ ಯಾವುದು ಕುರಿನ ಬಂದು ನೇಮಿಸಲ್ಪಟ್ಟಿದೆ. ಸೊ ಕುರಿ ಬಂದು, ನಂತರ ಪವಿತ್ರಾತ್ಮನಿಗೆ ಪಾರಿವಾಳ ಬಂದು ಹೇಳಲ್ಪಟ್ಟಿದೆ. ಹಾಲೆಲೂಯ. ಯಜ್ಞದ ಕುರಿ ಅಂತ ಯೇಸುವನ್ನ ಕುರಿತು ಬಂದು ಹೇಳ್ತಾ ಇದೆ, ಹಾಗೆ ದೇವರ ಪಾರಿವಾಳ ಅಂತ ಯಾರನ್ನ ಕುರಿತು, ಪವಿತ್ರಾತ್ಮನ ಕುರಿತು ಬಂದು ಹೇಳ್ತಾ ಪವಿತ್ರಾತ್ಮನಿಗೊಂದು ಹೇಳಲ್ಪಟ್ಟಿದೆ. ಸೊ ದೇವ ಜನರ ನೋಡಿ, ಕುರಿಯ ಸ್ವಭಾವನು ಬಹಳ ಸಾಫ್ಟ್ ಆಗಿರೋದು ಮತ್ತು ಪಾರಿವಾಳದ ಸ್ವಭಾವ ಸಹ ಬಹಳ ಸಾಫ್ಟ್ ಆಗಿರೋದು, ಎರಡು ಸಹ ನಿಷ್ಕಪಟವಾದದ್ದು. ಸೊ ಅದಕ್ಕೋಸ್ಕರನೇ ಪವಿತ್ರಾತ್ಮನಿಗೆ ಪಾರಿವಾಳವನ್ನು ಹೋಲಿಕೆ ಮಾಡಲ್ಪಟ್ಟಿದೆ. ಇನ್ನೊಂದು ವಾಕ್ಯನ ನಾವು ನೋಡೋಣ, ಆದಿಕಾಂಡ 8:10. ನೀವು 8-11 ವಾಕ್ಯದವರೆಗೂ ನೋಡ್ಬೋದು. ಆ ಸ್ಥಳದಲ್ಲಿ ಜಲಪ್ರಳಯ ಬರಬೇಕಾದ್ರೆ 150 ದಿನಗಳು ನೀರು ಬಂದು ತುಂಬಲ್ಪಟ್ಟಿರುವಂಥ ಸಮಯದಲ್ಲಿ, ಅಷ್ಟು ಅದ್ರ ನಂತರ 40 ದಿನಗಳು ಈ ನೀರಿಗೆ ಬಂದಿತ್ತು ಅಂತ ಹೇಳಬೇಕಾದ್ರೆ, ಆ ಸ್ಥಳದಲ್ಲಿ ಅದು ಮುಗಿದ ತಕ್ಷಣ 40 ದಿನ ಆದ ತಕ್ಷಣ ನೋಹನು ಕಾಗೆಯನ್ನು ಬಂದು ಕಳಿಸ್ತಾನೆ. ಆ ಕಾಗೆಯನ್ನ ಕಳಿಸ್ತಾ ಇರಬೇಕಾದ್ರೆ ಕಾಗೆ ಬಂದು ಅದು ಬಂದೇ ಇಲ್ಲ. ಅದ್ರ ನಂತರ ನೋಹನು ಪಾರಿವಾಳವನ್ನು ಕಳಿಸಬೇಕಾದ್ರೆ ಪಾರಿವಾಳ ಎಲ್ಲ ಕಡೆ ಹೋಗಿ ಸುತ್ತಿ 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 ಎಲ್ಲೂ ಸಹ ಇರ್ಲಿಕ್ಕೆ ಜಾಗ ಇಲ್ದಲ್ಲಿರೋದ್ರಿಂದ ವಾಪಸ್ ಬರುತ್ತೆ. ಮತ್ತೆ ಅದರ ನಂತರ ಸ್ವಲ್ಪ ದಿನ ಆದಮೇಲೆ, 7 ದಿನ ಕಳೆದ್ಮೇಲೆ ಮತ್ತೆ ಅದನ್ನು ವಾಪಸ್ ಬಂದು ಕಳಿಸ್ಬೇಕಾದ್ರೆ 7ನೇ ದಿನದಲ್ಲಿ ಪಾರಿವಾಳವು ಒಂದು ಚಿಗುರನ್ನು ಬಂದು ತೆಗೆದುಕೊಂಡು ಬಂತು. ಹಾಲೆಲೂಯ. ಆ ಸ್ಥಳದಲ್ಲಿ ನಾವು ನೋಡ್ತಾ ಇದೀವಿ, ಎಣ್ಣೆ ಮರದ ಒಂದು ಚಿಗುರನ್ನು ಆ ಪಾರಿವಾಳ ಬಂದು ತೆಗೆದುಕೊಂಡು ಬಂತು ಅಂತ. ಸೊ ಅಂದರೆ ಇದು ಕಳಿಸಿರುವಂಥ ಕಾಗೆ ವಾಪಸ್ ಬರಲಿಲ್ಲ, ಬಟ್ ಪಾರಿವಾಳ ಬಂದು ವಾಪಸ್ ಬಂತು. ಸೊ ಅಂದರೆ ಅದು ನಾವು ನೋಡಬೇಕಾದ್ರೆ ಏನಂತಂದರೆ, ನಾನು ತಿಳ್ಕೊಳ್ತೀನಿ ಒಂದು ವೇಳೆ ಕಾಗೆ ಅಲ್ಲಲ್ಲಿ ಬಿದ್ದಿರುವಂಥ ಎಣಗಳನ್ನ ಹುಡುಕೊಂಡು ಎಲ್ಲಿಗೋ ಬಂದು ಹೋಗಿರ್ಬೋದು ಅಂತ, ಬಟ್ ಪಾರಿವಾಳ ಆ ರೀತಿಯಾಗಲ್ಲ. ಹೋಗಿರೋ ಪಾರಿವಾಳ ಬರಬೇಕಾದ್ರೆ ಎಣ್ಣೆ ಮರದ ಒಂದು ಚಿಗುರನ್ನು ತೆಗೆದುಕೊಂಡು ವಾಪಸ್ ಬಂದು ತೆಗೆದುಕೊಂಡು ಬಂತು. ಇದು ತೋರಿಸುತ್ತೆ ಏನಂತಂದರೆ, ಫೇತ್ಫುಲ್ನೆಸ್ಸನ್ನು ಕುರಿತು, ನಂಬಿಕಸ್ಸಿಕೆಯನ್ನು ಕುರಿತು. ಹಾಲೆಲೂಯ. ಇದು ಬಂದು ತೋರಿಸುತ್ತೆ ಭರವಸೆಯನ್ನು ಕುರಿತು, ಆಮೇನ್, ಟ್ರಸ್ಟನ್ನು ಕುರಿತು. ಸೊ ಪರಿಶುದ್ಧಾತ್ಮನನ್ನು ಒಂದು ಕಾರ್ಯ ನಾವು ತಿಳಿದಿರಬೇಕು, ಯಾವಾಗಲೂ ಸಹ ಆತನ ಮೇಲೆ ನಾವು ಟ್ರಸ್ಟ್ ವರದಿಯಾಗಿರ್ಬೋದು, ಆತನನ್ನು ನಾವು ಟ್ರಸ್ಟ್ ಆಗಿರ್ಬೋದು, ನಾವು ಆತನನ್ನು ನಾವು ನಂಬೋದಾಗಿದೆ. ಆಮೇನ್. ಪವಿತ್ರಾತ್ಮನು ನಂಬಿಗಸ್ತನು. ಪವಿತ್ರಾತ್ಮನ ಮೇಲೆ ನಾವು ಭರವಸೆ 100ಕ್ಕೆ 100ರಷ್ಟು ನಾವು ಭರವಸೆಯನ್ನು ಇಡಲಿಕ್ಕೆ ಸಾಧ್ಯ. ದೇವಜನಗಳೇ, ಅದಕ್ಕೋಸ್ಕರನೇ ಪವಿತ್ರಾತ್ಮನ ಕುರಿತು ಬಂದು ಪಾರಿವಾಳಕ್ಕೆ ಹೋಲಿಕೆ ಆಗಿದೆ. ಹಾಲೆಲೂಯ. ಅದರಿಂದ ನಾವು ಪರಿಶುದ್ಧಾತ್ಮನೇ ಅನ್ಬೇಕಾದ್ರೆ ಆತನು ಪಾರಿವಾಳ ಅಲ್ಲ, ಆತನೊಬ್ಬ ವ್ಯಕ್ತಿ. ಹಾಲೆಲೂಯ. ಆತನು ವ್ಯಕ್ತಿ. ಪವಿತ್ರಾತ್ಮನು ಅನ್ಬೇಕಾದ್ರೆ ಆತನು ಪಾರಿವಾಳ ಅಲ್ಲ, ಒಂದು ತಿಳಿದಿರಬೇಕು, ಆತನು ತ್ರಿಯೇಕತ್ವದಲ್ಲಿ ಆತನೊಬ್ಬ ವ್ಯಕ್ತಿ, ಆತನು ದೇವರು. ಹಾಲೆಲೂಯ. ಆಮೇನ್. ಅದರಿಂದ ದೇವ ಜನಗಳೇ, ನಾವು ಪವಿತ್ರಾತ್ಮನ ಸಿಂಬಲಲ್ಲಿ 1ನೇ ಸಿಂಬಲ್ನ ನಾವು ನೋಡಿದ ಈ ದಿನದಲ್ಲಿ ಪಾರಿವಾಳವನ್ನು ಕುರಿತು, ಇದನ್ನು ಕುರಿತು ನಿಮ್ಗೆ ಅರ್ಥ ಆಯ್ತು ಅಂತ ನೆನೆಸ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಾನು ಈ ಕಾರ್ಯಗಳನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ನಾವು ಸಿಂಬಲ್ ಜೊತೆಯಲ್ಲಿ, ಇನ್ನೊಂದು ಚಿಹ್ನೆಯೊಂದಿಗೆ, ನಾವು ಪವಿತ್ರಾತ್ಮನ ಚಿಹ್ನೆಯೊಂದಿಗೆ ನಾವು ಬರೋಣ. ಅಲ್ಲಿವರೆಗೂ ಕರ್ತನ ಕೃಪೆ ನಿಮ್ಮ ಜೊತೆಯಲ್ಲಿ ಇರಲಿ. ಗಾಡ್ ಬ್ಲೆಸ್ ಯು. ಆಮೆನ್.